ಅದಕ್ಕೋಸ್ಕರ ನೀವು ನೋಡ್ತಾ ಇರುವಂತಹ ಮನೆ ಬೋಗಾದಿ ರೈಲ್ವೆ ಲೇಔಟ್ ಹರಿ ವಿದ್ಯಾಲಯ ಹತ್ರ ಇರುವಂತಹ 30-40 ಸೈಟ್ನಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟುವಂಥ 15 ಇಯರ್ಸ್ ಓಲ್ಡ್ ಪ್ರಾಪರ್ಟಿ. ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ, ಇಂಟ್ಯಾಕ್ಟ್ ಆಗಿದೆ ಪ್ರಾಪರ್ಟಿ. ಸೊ ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ, ಟೀಕ್ ಡೋರ್ ಇದೆ. ಸೊ ಒಂದು ವರಾಂಡ ಆದ ನಂತರ ಲೆಫ್ಟ್ ಸೈಡಲ್ಲಿ ಡೈನಿಂಗ್ ವಿತ್ ಕಿಚನ್ ಏರಿಯಾ, ಮಾಡ್ಯುಲರ್ ಕಿಚನ್ ಇದೆ. ಸೊ ಈಗ ಐ ಆಮ್ ಎಂಟ್ರಿಂಗ್ ದೆ ಗ್ರೌಂಡ್ ಫ್ಲೋರ್ ರೂಮ್. ಈ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಸೊ ಅದರ ಪಕ್ಕದಲ್ಲೇ, ಈ ರೂಮ್ ಪಕ್ಕದಲ್ಲೇ ಸೊ ವಿಶಾಲವಾದ ಒಂದು ಬಾತ್ರೂಮ್ ಇದೆ. ಸೊ ಬ್ಯಾಕ್ ಸೈಡ್ ಯುಟಿಲಿಟಿ ಸ್ಪೇಸ್ ನೋಡ್ಬೋದು ನೀವು ಇವಾಗ. ಬ್ಯಾಕ್ ಸೈಡ್ ಯುಟಿಲಿಟಿ ಸ್ಪೇಸ್ ಜೋರಾಗಿ ಜಾಗ ಅಬೌಟ್ ಮೋರ್ ದೆನ್ 3-4 ಫೀಟ್ ಇದೆ. ಈಗ ನಾನು ಐ ಆಮ್ ಎಂಟ್ರಿಂಗ್ ಟು ದ ಹಾಲ್ ಆಫ್ ದಿ ಏರಿಯಾ. ಡಬಲ್ ಹೈಟ್ ಇರುವಂತಹ ಹಾಲ್ ಇದು, ತುಂಬ ಸ್ಪೇಷಿಯಸ್ ಆಗಿದೆ. ವೆರಿ ವೆರಿ ಸ್ಪೇಷಿಯಸ್ ಹಾಲ್. ಇವ್ರು ಆಲ್ಮೋಸ್ಟ್ ಅರೌಂಡ್ ಇವಾಗ ಸೇಬಡ್ ಒಂದು 10 ಸೀಟರ್ ಸೋಫಾ ಇದೆ. ಸೊ ಡಬಲ್ ಹೈಟ್ ನೋಡ್ಬೋದು, ತುಂಬ ವಿಶಾಲವಾಗಿದೆ ಇದು ಲಿವಿಂಗ್ ಸ್ಪೇಸ್ ಆರ್ ಹಾಲ್. ಈಗ ನಾನು ಫಸ್ಟ್ ಫ್ಲೋರ್ ಅಲ್ಲಿರುವ ಎರಡು ಬೆಡ್ರೂಮ್ ಇದೆ ಗ್ರೌಂಡ್ ಫ್ಲೋರಲ್ಲಿ, ನೀವು ನೋಟ್ ಮಾಡ್ಬೋದು. ದೇರ್ ಇಸ್ ನೋ ಪೂಜಾ ರೂಮ್, ಬಟ್ ಪೂಜಾ ರೂಮ್ ಫಸ್ಟ್ ಫ್ಲೋರಲ್ಲಿದೆ. ಇದು ವ್ಯೂ ಆಫ್ ದ ಲಿವಿಂಗ್ ಸ್ಪೇಸ್ ಫ್ರಮ್ ದಿ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಿಂದ ಹೇಗೆ ಕಾಣುತ್ತೆ ಅಂತ. ಸೊ ನಾನೀಗ ಫಸ್ಟ್ ಫ್ಲೋರ್ ಕಡೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಎರಡು ರೂಮ್ ಇದೆ. ಸೊ ದಿಸ್ ಇಸ್ ಅ 3-ಬೆಡ್ರೂಮ್ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ, ಮೈಸೂರು, ಬೋಗಾದಿ ರೈಲ್ವೆ ಲೇಔಟ್, ನಿಯರ್ ಹರಿ ವಿದ್ಯಾಲಯ. ಇದು ಬಾಲ್ಕನಿ ಇದು. ಸೊ ಫುಲ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ ನೋಡಿ. ಇದು ನೋಡ್ಬೋದು ಪೂಜಾ ರೂಮು. ಪೂಜಾ ರೂಮ್ ಇಸ್ ದೇರ್ ಅಂದ ಫಸ್ಟ್ ಫ್ಲೋರ್. ಸೊ ಇಲ್ಲಿ ಎರಡು ರೂಮ್ ಇದೆ. ಐ ಆಮ್ ಎಂಟ್ರಿಂಗ್ ದ ಫಸ್ಟ್ ಫ್ಲೋರ್ ರೂಮ್ ನಂಬರ್ 1. ಸೊ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ವಾರ್ಡ್ರೋಬ್ ಮಾಡಿದ್ದಾರೆ. ಸೊ ಈ ರೈಟ್ ಸೈಡಲ್ಲಿ ನೀವೇನು ನೋಡಿದ್ರಿ, ಇಲ್ಲಿ ಎರಡು ರೂಮ್ಗೂ ಸಹ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇಲ್ಲಿ ಇರೋದು ಇದು ವಾಶ್ರೂಮ್, ಅದು ಒಂದು ಇಂಡಿಯನ್ ಟಾಯ್ಲೆಟ್ ಇದೆ ಅಲ್ಲಿ. ಸೊ ಇದು ಎರಡು ರೂಮ್ಗೂ ಸೇರಿ ಫಸ್ಟ್ ಫ್ಲೋರ್ ಇರುವಂಥ ಕಾಮನ್ ಟಾಯ್ಲೆಟ್. ಸೊ ದಿಸ್ ದ ವ್ಯೂ ಆಫ್ ದ ಫಸ್ಟ್ ಫ್ಲೋರ್. ಸೊ ದಿಸ್ ದ ಲಿವಿಂಗ್ ಏರಿಯಾ ಬಿಲೋ ಗ್ರೌಂಡ್ ಫ್ಲೋರ್ದು. ಸೊ ಈ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ಅವ್ರು ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.